ಜೈಲರ್ ಪಿಕ್ಚರ್ ರಿಲೀಸ್ ಆಯಿತು. ಜೈಲರ್ ಪಿಕ್ಚರು ಶಿವಣ್ಣ ಬರೀ ಇರೋದೇ 8 ನಿಮಿಷ. ಅವರೆಲ್ಲ ಗನ್ನ ಶೂಟ್ ಮಾಡಿದ್ರೆ ಶಿವಣ್ಣ ಬರೀ ಕಣ್ಣ ಶೂಟ್ ಮಾಡಿದ್ದಾರೆ. ಅಂಥವ್ರು ಮೂವಿಗೆ ಬೆಂಗಳೂರಲ್ಲಿ ಥಿಯೇಟರ್ ಇಲ್ಲ ಅಂದರೆ ನಮಗೆ ಬೇಜಾರಾಗಲ್ವಾ? ಆಂಧ್ರದಲ್ಲಿ ಇಲ್ಲ, ತಮಿಳ್ನಾಡಲ್ಲಿ ಥಿಯೇಟ್ರ್ ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಫಿಲಮ್ಗೆ ನಾವು ಥಿಯೇಟ್ರ್ ಕೊಡಬೇಕಾ? ಹಾಗಾದ್ರೆ ಇಲ್ಲಿ ಕನ್ನಡ ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲ ಕನ್ನಡ ಸಂಘಟನೆಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ನಮ್ಮ ಪಿಕ್ಚರ್ಗೆ ಅಲ್ಲಿ ಥಿಯೇಟ್ರ್ ಇಲ್ಲ ಅಂದಮೇಲೆ ಅವ್ರ ಪಿಕ್ಚರ್ಗೆ ಇಲ್ಲಿ 80 ಸ್ಕ್ರೀನು 100 ಸ್ಕ್ರೀನು ಆ ಥರ ಕೊಟ್ಟಿದ್ದಾರೆ. ನಮ್ಮ ಪಿಕ್ಚರ್ ಯಾಕೆ ಸರ್ 70 ಸ್ಕ್ರೀನು 60 ಸ್ಕ್ರೀನು? ಇದು ನಾಡು ನಮ್ಮದು, ಈ ಥರ ಸ್ಕ್ರೀನ್ ಕೊಡಿಸಿ. ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅದು ಯಾರ್ಯಾರು ಇದಾರಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರೆ ಸರ್? ಇದನ್ನು ಫಸ್ಟು ಅವರು ಮನೋಭಾವನೆಗೆ ತಗೊಂಡು ಫಸ್ಟು ಕನ್ನಡ ಪಿಕ್ಚರ್ಗೆ ಅವರು ಫಸ್ಟು ಆದ್ಯತೆ ಕೊಡಬೇಕು, ಮಿಕ್ಕಿದ್ದು ಬೇರೆ ಭಾಷೆಗೆ ಆದ್ಯತೆ ಕೊಡಬೇಕು. ಫಸ್ಟು ನಮ್ಮದು ಇರಬೇಕು ಆದ್ಯತೆ, ಬೇರೆ ಭಾಷೆಗೆ ಅವ್ರಿಗೆ ಆದ್ಯತೆ ಇರಬೇಕು, ನಮ್ಮ ಭಾಷೆ ನಮ್ಮದು. ಶಿವಣ್ಣ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಐ ವಿಲ್ ವೇಟಿಂಗ್ ಫಾರ್ ಗೋಸ್ಟ್ ಟು ಮೂವಿ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ ಸರ್. ಇನ್ನೊಂದು ಬೇಜಾರ ವಿಚಾರ ಅಂದರೆ ಕನ್ನಡ ಫಿಲಮ್ ದೊಡ್ಡದು ರಿಲೀಸ್ ಆಗ್ತಾ ಇದೆ ಅಂದರೆ ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಡಬೇಕು, ಕನ್ನಡ ಭಾಷೆಗೆ ಜಾಸ್ತಿ ಒತ್ತು ಕೊಡಬೇಕು, ಕನ್ನಡನ ಬೆಳೆಸಬೇಕು, ಕನ್ನಡನ ಮುಗಿಸ್ಬೇಕು, ಬೇರೆ ಭಾಷೆ ಮೂವಿನ ಆಮೇಲೆ ನೋಡಿ, ಫಸ್ಟು ಕನ್ನಡನ ನೋಡಿ, ಕನ್ನಡನ ಬೆಳೆಸಿ. ಕನ್ನಡ ಚಿತ್ರರಂಗ ಇನ್ನೊಂದು ಲೆವೆಲಲ್ಲಿ ಹೋಗ್ತಾ ಇದೆ, ಆ ಲೆವೆಲಲ್ಲಿ ಹೋಗ್ತಾ ಇರಬೇಕಾದ್ರೆ ಪರಭಾಷಿಗರಿಗೆ ಯಾಕೆ ಥಿಯೇಟ್ರ್ ಕೊಡ್ತೀರಾ ಜಾಸ್ತಿ ಅಂತ ನಂದೊಂದು ಪ್ರಶ್ನೆ ಸರ್. ಹಿಂಗೆ ಮಾಡಿದಾರಂದ್ರೆ ಶಿವಣ್ಣ ಬೆಂಕಿ ಬೆಂಕಿ ನಮ್ಮ ಶಿವಣ್ಣ ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕೈಲಿ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಅಪ್ಪು ಬಾಸ್ ಮಿಸ್ ಆಗ್ತಾ ಇದ್ದೀವಿ ನಾವು, ಅಪ್ಪು ಬಾಸ್ ರಿವ್ಯೂ ಕೊಡಬೇಕಿತ್ತು, ಈ ಲೆವೆ ಇಷ್ಟೊತ್ತಿಗೆ ರಿವ್ಯೂ ಕೊಡಬೇಕಿತ್ತು ಅಪ್ಪು ಬಾಸು. ಯಾವಾಗಲೂ ಶಿವಣ್ಣಿಗೆ ಅಪ್ಪು ಬಾಸ್ ಫೋನ್ ಮಾಡಿ ಒಂದು ಫಸ್ಟ್ ರಿಲೀಸ್ ಆದಾಗ ಫೋನ್ ಮಾಡಿ ಹೇಳ್ತಾಯಿದ್ರು, ಬಟ್ ಇವತ್ತು ಇಲ್ಲ ನಮ್ಮ ಬಾಸು ಅಪ್ಪು ಬಾಸು. ಅದೊಂದು ನೋವು ನಮಗಲ್ಲಿದೆ. ಅವ್ರದ್ದು 10 ವರ್ಷ ಆಗಲಿ 20 ವರ್ಷ ಆಗಲಿ ಅಪ್ಪು ಸದಾ ಅಜನಾಮರ, ಇದೊಂದು ಹೇಳ್ತೀನಿ ನಾನು. ಬಟ್ ನಾನು ಒಂದೇ ಹೇಳೋದಷ್ಟೇ, ಶಿವಣ್ಣನ ಫಿಲಮ್ನ ಫ್ಯಾಮಿಲಿ ಸಮೇತ ನೋಡಿ, ಆರ್ ಐ ಜೆ ಸಿ ಅಷ್ಟೇ ಹೇಳೋದು.